ಎರಡನೇ ಸಿನಿಮಾ ಅಂತರಂಗ, ಒಂದು ಆರ್ ಆರ್ ಸಸ್ಪೆನ್ಸ್ ಮೂವಿ. ಈ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರ ವಹಿಸಿರೋದು ಉದಯನೇ. ಬಾವಣ ಬನ್ನಿ. ಮೊದಲನೇ ಹೀರೋ ಅಂದ್ರೆ ಉದಯನೇನೆ ಇರ್ಲಿ, ಏನು ಅಂತಂದ್ರೆ ನಾಯಕ ನಟ ವಿಲನ್ನು, ಆ ಎರಡು ಪಾತ್ರನು ಅವರೇ ನಿರ್ವಹಿಸಿದ್ದು. ಕಾರಣಾಂತರದಿಂದ ಅವ್ರದ್ದು ಒಂದು 4 ಡೇಸ್ 5 ಡೇಸ್ ಶೂಟಿಂಗ್ ಆಗ್ದಿರ ಅವರು ತಿರೋದ್ರ ಕಾರಣ ಅದರಲ್ಲಿ ನಾನು ಎರಡನೇ ಪಾತ್ರ ಮಾಡಿದ್ದು. ಒಂದು ಅದೊಂದು ಸಸ್ಪೆನ್ಸ್. ಈ ಒಂದು ಅಂತರಂಗ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಆರ್ ಆರ್ ಮೂವಿ ಸೆನ್ಸರ್ ಆಗ್ಬೇಕಾದ್ರೆ ಅವರು ಸಹ ಮೆಚ್ಚಿಕೊಂಡು ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮ್ಮ ಡೈರೆಕ್ಟರ್ ಆದಂತ ವಿಜಯ್ ಸೂರಿ ಅವರಿಗೆ ಬೆಂತಟ್ಟಿದ್ರು. ಒಂದು 3-4 ವರ್ಷ ಲೇಟ್ ಆಯ್ತು, ಜನವರಿ ಫೆಬ್ರವರಿ ಬಿಡುಗಡೆ ಮಾಡೋಣ ಅಂತಿದೀವಿ. ಈ ಕತೆ ನಿಮ್ಗೆ ಹೆಂಗ್ ಉಳಿತು, ಯಾತರ ಇದಾಯ್ತು ಅಂತ ಏನು ಅಂತಂದ್ರೆ, ಈ ಕತೆಯಲ್ಲಿ ಒಂದು ಮನೆಯಲ್ಲಿ ಒಂದು ತುಂಬಿದ ಮನೆಯಲ್ಲಿ ಒಬ್ರು ತಪ್ಪು ಮಾಡಿದ್ರೆ ಏನಾಗುತ್ತೆ, ಏನು ಅನಾಹುತ ಆಗುತ್ತೆ, ಲಾಸ್ಟ್ಗೆ ಆ ಮನೆನೇ ಉಳಿಯೋದಿಲ್ಲ. ಈ ಒಂದು ಕತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಬಿಟ್ಟು ಅವರು ಬೇಸಂತ ಅವ್ರಿಗೆ ಬೆಂಕಿತಟ್ಟಿದ್ರು. ಈ ಒಂದು ಏನು ನಾವು ಜನವರಿ ಫೆಬ್ರವರಿಲಿ ರಿಲೀಸ್ ಮಾಡ್ಬೇಕು ಅಂತ ಇದೀವಿ, ಏನು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹೌದೌದು ಅಲ್ಲ ಅಲ್ಲಿದ್ದಾರೆ ಇಲ್ಲ, ಫಸ್ಟ್ ಎರಡನೇ ಪಾತ್ರ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಆಮೇಲೆ ಇಬ್ರು ಸಹ ಸಮಾನಾಂತರ ಮಾಡಿದೀವಿ. ಟಾಕಿ ಪೋಸ್ಟರ್ ಎಲ್ಲ ಜಾಸ್ತಿ ಉದಯವೂ ಇದ್ದಾರೆ. ಲಾಂಗ್ ಆಯ್ತು ಅಂದ್ರೆ 17ರಲ್ಲಿ ಮುಗೀತು ನಮ್ದು, ಅಂದ್ರೆ 3 ವರ್ಷ ಕರೋನಾ, 2 ವರ್ಷ ಕರೋನಾ ಬಂದ್ಬಿಡ್ತು, ಏನು ಪೋಸ್ಟ್ ಪ್ರೊಡಕ್ಷನ್ ಆಗ್ಲಿಲ್ಲ. ಕಾರಣಾಂತರದಿಂದ ಇವಾಗ ರಿಲೀಸ್ ಮಾಡ್ತಾ ಇದೀವಿ. ಹೋದ ವರ್ಷ ಡಿಸೆಂಬರ್ ಅಲ್ಲಿ ಸೆನ್ಸರ್ ಮುಗೀತು. ಸರ್ ಉದಯ್ ಡಬ್ಬು ಮಾಡಕ್ ಆಗ್ಲಿಲ್ಲ, ಅದೇನು ಸರ್ ಹತ್ತಿರ ಅಂದ್ರಲ್ಲ ಅವಾಗ ಅವ್ರದ್ದು ಅವಾಗ ಮಾಡಿದ್ರು, ಅರ್ಧ ಮಾಡಿದ್ರು, ಇನ್ನು ಅರ್ಧ ಮಾಡಕ್ ಆಗ್ಲಿಲ್ಲ. ಇನ್ ಮಿಕ್ಕಿದ್ದು ಉಳಿದಿದ್ದು ಬೇರೆ ರೀತಿಲಿ ಮಾಡ್ಲು. ಸರ್ ಕತೆ ಏನು ಬದಲಾವಣೆ ಮಾಡ್ಕೊಳ್ಲಿಲ್ಲ, ಅವ್ರದೊಂದು ಸಾಂಗ್ಸ್ ಒಂದಿತ್ತು ಅದೊಂದು ಮಾಡಕ್ ಆಗ್ಲಿಲ್ಲ. ಒಂದು ಅವ್ರದ್ದು ಒಂದು ಸಾಂಗ್ಸ್ ಇತ್ತು, ಏನೋ ಒಂದು ಕೀರ್ತಿರಾಜ್ ಒಂದು ಸಾಂಗ್ಸ್ ಮತ್ತೆ ಆಧಾರ ಒಂದು ಸಾಂಗ್ಸ್ ಇತ್ತು. ಅದು ಇದು ಕೀರ್ತಿರಾಜ್ ಒಂದು ಹಾಡು ಬರುತ್ತಲ್ಲ ಮೋಹಿನಿ, ಆ ತರ ಒಂದು ಹಾಡು ನಾವು ಇದರಲ್ಲಿ ಇದ್ ಮಾಡಿದ್ದ. ಅದು ಹಾಡು ಏನಂದ್ರೆ ಅವರು ಸಾಯ್ಬೇಕಾದ ಮುಂಚೆ ನಮ್ಮ ಶೂಟಿಂಗ್ ಇಂದಾನೆ ಬಂದು ಅವರು ಮಾರನೇ ದಿವಸ ಇದು ತಿರೋಗಿದ್ರು. ಯಾಕೆಂದ್ರೆ ನಮ್ ಕಾಲ್ಸಿಗೆ ತಗೊಂಡಿದ್ದು ಅವರು, ಇಲ್ಲೇ ಇದ್ದಾರೆ ನಮ್ಮ ಇವರು ಪ್ರೊಡಕ್ಷನ್ ಮ್ಯಾನೇಜರ್ ಬೇಡಿ ಅವ್ರ ಕಾಡಿ ಬೇಡಿ ಅದನ್ನ ಕಾಲ್ಸಿಟ್ಕೊಂಡ್ರು ನಮ್ಮ ಹತ್ರ. 3 ದಿವಸ ಟೈಪ್ ಕೊಡಿ ನಮ್ಗೆ, ಅದೊಂದು ಏನು ದೊಡ್ಡ ಫಿಲಮ್ ಮಾಡ್ತಾ ಇದಾರೆ ಮಾಸ್ತಿ ಕೊಡಿ, ಸ್ವಲ್ಪ ಕಳ್ಸಿಕೊಡಿ ಅಂತ ಅಂದ್ರು. ಅವತ್ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದ, ಮಾರನೇ ದಿವಸ ಅವರು ತಿರೋದು. ಒಂದು 35% ಇರ್ತಾರೆ ಸರ್. ಏನು ಒಂದು ಕುಟುಂಬದ ಒಂದು ಯಾವ್ದೋ ಒಂದು ಏನು ಅಂತ ಅಂದ್ರೆ, ಕುಟುಂಬ ದೊಡ್ಡ ಕುಟುಂಬದಲ್ಲಿ ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಮನೆಯಲ್ಲೆಲ್ಲ ಯಾವ ತರ ಎಲ್ಲ ವಾಶ್ ಔಟ್ ಆಗುತ್ತೆ ಅಂತ ಒಂದು ಇದು ನಿರೂಪಣೆ ಮಾಡುದು. ಆರ್ ಅಂತಂದ್ರೆ ಇದು ನಾವು ಕತೆ ಪ್ಲೇ ಮಾಡ್ಬೇಕಾದ್ರೇನೆ, ಒಂದು ದೊಡ್ಡ ಮನೆಯಲ್ಲಿ ಎಲ್ಲ ಮನೆಯೆಲ್ಲ ಬಿದ್ದಿ ಮೃದೋಗಿರುತ್ತೆ. ಅವಾಗ ಒಬ್ಬ ಪೊಲೀಸ್ ಆಫೀಸರ್ ಅದನ್ನ ಇನ್ವಿ ಎಷ್ಟೊಂದು ಜನ ಸುತ್ತೋಗಿದ್ದಾರೆ, ಇದನ್ನ ರೀಓಪನ್ ಮಾಡಿ ಅಂತ ಮಾಡಿದಾಗ ಅವಾಗ ಏನಾಗುತ್ತೆ, ಅದು ಕತೆ ರೀಓಪನ್ ಆಗುತ್ತೆ. ರೀಓಪನ್ ಆದಾಗ ಯಾರು ಇದನ್ನು ತಪ್ಪು ಮಾಡಿದ್ದು ಅಂತ ಕಂಡುಹಿಡಿಯೋದೇ ಒಂದು ಸಸ್ಪೆನ್ಸ್ ಆಗೋಗುತ್ತೆ. ಅದು ಎಲ್ಲರೂ ಆರ್ ಆರ್ ಅಂತ ಅನ್ಕೋತಾರೆ. ಲಾಸ್ಟ್ ಅಲ್ಲಿ ನೋಡಿದ್ರೆ ಇದು ಮಾಮೂಲಿ ಕತೆನೇ ಆಗಿರುತ್ತೆ. ಯಾರು ಸರ್ ನಮ್ದು ಕತೆ ಇದನ್ನು ಕತೆ ನಾಯಕನೇ ನಾನಾಗಿರ್ತೀನಿ ಅಂದ್ರೆ ಉದಯನೇ ಅವರು ಅಂದ್ರೆ ಕನ್ವರ್ಟ್ ಆಗ್ತಾರೆ ಅಷ್ಟೇ. ಏನು ಅಂದ್ರೆ ಒಳ್ಳೆ ವ್ಯಕ್ತಿ ಏನು ಮಾಡಕ್ ಸಾಧ್ಯ ಆಗಲ್ಲ. ಆಮೇಲೆ ಅವರು ಯಾವ ತರ ಕೆಟ್ಟವನಾಗಿ ಅದನ್ನ ಸೇರಿ ತೀರ್ಸ್ಕೊತಾನೆ ಅನ್ನೋದೇ ಪಾತ್ರ ಕತೆಗಾರ. ಸಾರಿ ರೈಟರ್ ಇವ
ಇವಾಗ ಇರೋದೇ ಒಂದು ಗಂಟೆ 50 ನಿಮಿಷ. ಶೂಟಿಂಗು ಚಿಕ್ಕಮಂಗ್ಳೂರು, ಮೈಸೂರು, ಆಮೇಲೆ ಇದು ಸಕಲೇಶ್ಪುರ, ಬೆಂಗಳೂರಲ್ಲಿ ಯಾವುದು ಆಗ್ಲಿಲ್ಲ, ಎಲ್ಲ ಚಿಕ್ಕಮಂಗ್ಳೂರು ಜಾಸ್ತಿ ಆಯ್ತು. ಸಂಕ್ರಾಂತಿ ಹಬ್ಬಕ್ಕೆ ಮಾಡೋಣ ಅಂತಿದ್ದೀವಿ ಸರ್. ಡಿಸೆಂಬರ್ ಅಲ್ಲಿ ಅಂದ್ರೆ ಏನೋ ಸ್ವಲ್ಪ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ನಮ್ಮ ಟೈಮಿಂದ ಅವ್ರು ಮಾಡ್ಕೊಂಡಿಲ್ಲ. ಏನು ಅಂದ್ರೆ ಅವ್ರು ಒಂದು 15 ದಿವಸ ತಿಂಗಳು 15 ದಿವಸ ತಿಂಗಳು ಈ ತರ ತಗೊಂಡು ಲೇಟ್ ಆಗೋಯ್ತು. ನಾವಂತೂ ರೆಡಿ ಇದ್ದ, ಸ್ವಲ್ಪ ಹೀಗೆ ಲೇಟ್ ಆಗೋಯ್ತು. ಎಲ್ರಿಗೂ ನಮಸ್ಕಾರ, ನಮ್ಮ ಹೆಸರು ವಿಜಯ್ ಸೂರ್ಯ ಅಂತ ಹೇಳಿ. ಇದು ನನ್ನ ಮೊದಲನೇ ಸಿನಿಮಾ ಅಂತರಂಗ, ಮಾಸ್ತಿಗಳಿ ದುರಂತದ ಉದಯ ಅವರದ್ದು ಕೊನೆಯ ಸಿನಿಮಾನೆ. ಎಲ್ಲರೂ ಈಗ ಕೇಳ್ತಾ ಇದ್ರು ಯಾಕೆ ಅದ ಇಷ್ಟು ದಿನ ಲೇಟ್ ಆಯ್ತು ಅಂತೇಳಿ. ಕಾರಣಾಂತರಗಳಿಂದ ಉದಯ ಪೋರ್ಷನ್ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ. ಅವ್ರದ್ದು 30% ಮಾತ್ರ ಶೂಟ್ ಮಾಡಿದ್ವಿ ನಾವು. ನಮಗಿದ್ದ ಡೇಟ್ಸ್ನ ಅವರು ಮಾಸ್ತಿಗುಡಿ ಡೇಟ್ಸ್ ಅವ್ರು ಕೇಳಿಸ್ಕೊಂಡಿದ್ರು. ಅವ್ರದ್ದು ನಮ್ಮ ದುರದೃಷ್ಟನ ಅವ್ರ ದುರದೃಷ್ಟನ ಏನು ಗೊತ್ತಿಲ್ಲ. ಅವ್ರ ಪೋರ್ಷನ್ಸ್ ಆಲ್ಮೋಸ್ಟ್ ನಾವು ಕವರ್ ಮಾಡಕ್ಕಾಗ್ಲಿಲ್ಲ. ಆದ್ರಿಂದ ಇಷ್ಟು ವರ್ಷ ತಳ್ಕೊಂಬರಕ್ಕಾಯ್ತು. ಹಾಗೂ ಉದಯ್ ಅವರ ಎಷ್ಟು ಶೂಟ್ ಮಾಡಿದ್ರು ಅಷ್ಟು ಫುಟೇಜ್ ನಾವು ಯೂಸ್ ಮಾಡಿಕೊಂಡು ಇನ್ಸರ್ಟ್ ಮಾಡಿ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ. ಉದಯ್ ಡಬ್ಬಿಂಗ್ಗೆ ಅಶ್ವಿನ್ ಹಾಸನ್ ಅವರು ಧ್ವನಿ ಕೊಟ್ಟಿದ್ದಾರೆ. ಹಾಗೂ ಅವಿನಾಶ್ ಅವರು ಇದ್ದಾರೆ, ಮಾಸ್ತಿ ಸ್ಟೋರಿ ಡೈಲಾಗ್ ರೈಟರ್ ಮಾಸ್ತಿ ಅವರು ಒನ್ ಆಫ್ ದ ಕ್ಯಾರೆಕ್ಟರ್. ಹಾಗೂ ಅವರೇ ಸಂಭಾಷಣೆ ಮಾಡಿದ್ದಾರೆ. ಚಿತ್ರ ಬಂದ್ಬಿಟ್ಟು ಸ್ಪ್ಲಿಟ್ ಪರ್ಸನಾಲಿಟಿ ಮೇಲೆ ಹೋಗ್ತಾ ಇದೆ. ನಾನೇ ಇಲ್ಲೇ ಹೇಳ್ಬಿಟ್ರೆ ತೆರೆ ಮೇಲೆ ನೀವೇನು ನೋಡಕ್ಕಾಗಲ್ಲ. ಸ್ವಲ್ಪ ಸಸ್ಪೆನ್ಸ್ ಇರ್ಲಿ, ಎಲ್ಲ ನೀವಿಲ್ಲ ಕೇಳ್ಬಿಟ್ರೆ ಸ್ಟಾರ್ಟಿಂಗ್ ಏನು ಸ್ಟೋರಿ ಏನು ಅಂತ ಕೇಳಿದ್ರೆ ಏನು ಹೇಳಕ್ಕಾಗಲ್ಲ. ಓಕೆನಾ, ಕ್ಲೈಮ್ಯಾಕ್ಸ್ ಎಲ್ಲ ನೀವು ತೆರೆ ಮೇಲೆ ನೋಡಿ. ಮುಂದಿನ ತಿಂಗಳು ಪ್ಲಾನ್ ಮಾಡಪ್ಪ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲರೂ ಥಿಯೇಟರ್ಗೆ ಬಂದು ಹೊಸಬ್ರಿಗೆ ಹಾಗೂ ಹೊಸ ಪ್ರೊಡ್ಯೂಸರ್ಗಳಿಗೆ ಸಪೋರ್ಟ್ ಮಾಡಿ. ಕೊರೋನಾದಿಂದ ಹೊಸ ಪ್ರೊಡ್ಯೂಸರ್ಗಳು ಯಾರು ಬರ್ತಾಯಿಲ್ಲ, ಆದರೂ ನಮ್ಮ ಪ್ರೊಡ್ಯೂಸರ್ಸರು ಧೈರ್ಯ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಆಗಿರೋದು ಯಾವುದೇ ಆಗಲಿ ಸ್ವಲ್ಪ ಖರ್ಚು ಮಾಡಿ ಸಿನಿಮಾ ರಿಲೀಸ್ ತಂದಿದ್ದಾರೆ. ಎಷ್ಟೋ ಸಿನಿಮಾಗಳು ಅರ್ಧಕ್ಕೆ ನಿಂತೋಗ್ತೇವೆ, ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸ್ ಅವ್ರು ಬಂದ್ಬಿಟ್ಟು ಧೈರ್ಯ ಮಾಡಿ ಇಲ್ಲ ಏನಾರಾಗ್ಲಿ ಸಿನಿಮಾ ನಿಲ್ಸೋದ್ ಬೇಡ ಕಂಪ್ಲೀಟ್ ಮಾಡೋಣ ಅಂತೇಳಿ ಬಂದ್ರು. ಮಿಡ್ಲಲ್ಲೇ ಸ್ವಲ್ಪ ಅವ್ರಿಗೂ ಪರ್ಸನಲ್ ಇಶ್ಯೂಸ್ ಬಂದ್ವು, ಹಾಗಾಗಿ ಸಿನಿಮಾ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಉದಯ್ ಅಭಿಮಾನಿಗಳಿಗೆ ಅವ್ರನ್ನ ತೆರೆ ಮೇಲೆ ನೋಡಕ್ಕೆ ಕೊನೆ ಸಿನಿಮಾ. ಅದಾದ್ಮೇಲೆ ಇನ್ಯಾವ್ದು ಸಿನಿಮಾ ಇಲ್ಲ ಅನ್ಕೊಳ್ತೀನಿ. ಆಮೇಲೆ ಮೋಹನ್ ಜುನೇಜ್ ಅವ್ರದ್ದು ಕೊನೆ ಸಿನಿಮಾನೆ. ಮೋಹನ್ ಜುನೇಜ್ ಅವರು ತೀರೋಗ್ಬಿಟ್ರು, ಅವರು ನಮ್ಮ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಕೊನೆ ಸಿನಿಮಾ. ಸರ್, ನಮ್ಮ ಹಿನ್ನೆಲೆ ನಾವು ಮೂಲತಃ ದಾವಣಗೆರೆ ಅವರು. ನಾವು ಈ ಮುಂಚೆ 15-13 ಸೀರಿಯಲ್ಸ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ವಿ, ಉದಯ್ ಟಿ ವಿಲೆಲ್ಲ ಮಾಡ್ತಿದ್ವಿ ಸರ್. ಆಮೇಲೆ ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ, ಆಮೇಲೆ ಸ್ಟೋರಿ ರೈಟಿಂಗ್ ಡೈಲಾಗ್ ರೈಟಿಂಗ್ಸ್ ಎಲ್ಲ ಸಪೋರ್ಟಿಂಗ್ ಮಾಡ್ತಾ ಇದೀವಿ. ಇತ್ತೀಚಿನ ಈಗ ಇತ್ತೀಚೆಗೆ ಎಡಿಟಿಂಗು ಎಲ್ಲ ಮಾಡ್ತಾ ಇದೀವಿ ಸರ್. ಈಗ ಆದ್ರೂ ಸಿನಿಮಾ ಫೀಲ್ಡ್ ಬಿಟ್ಟಿಲ್ಲ. 16 ಮಾಡಿದ್ರೆ ಈ ಇಷ್ಟು ವರ್ಷದಲ್ಲಿ ನಾನು ಎಡಿಟಿಂಗ್ ಕಲ್ತಿದ್ದೀನಿ ಸರ್. ಈಗ ಎಡಿಟಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ಸರ್. ಎಲ್ಲ ನಮ್ದೇ ಸರ್, ಎಲ್ಲ ನಮ್ದೇ ಸರ್. ಪೌರಾಣಿಕ ಸರ್, ಇಡೀ ಟೀಮ್ ಸರ್ ಅದು ನನ್ನ ಒಬ್ಬನ ಶ್ರಮ ಅಲ್ಲ, ಇಡೀ ಟೀಮ್ ಶ್ರಮ, ನನ್ನ ಒಬ್ಬಂದೆ ಅಲ್ಲ, ನಮ್ದು ಇಡೀ ಟೀಮ್. ಮೊದಲಿನಾಗಿ ಇಲ್ಲಿ ಬಂದಿರುವಂತಹ ಎಲ್ರಿಗೂ ನನ್ನ ನಮಸ್ಕಾರಗಳು. ಸ್ಪೆಷಲ್ ಆಗಿ ಎಸ್ ನಾರಾಯಣ್ ಸರ್ ಅವ್ರು ಟೈಮ್ ಮಾಡಿಕೊಂಡು ಅಂಡ್ ಪಂಚಾಲಿಟಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರೂಪಿಕಾ ಮ್ಯಾಮ್, ಇವರೆಲ್ರಿಗೂ ನನ್ನ ನಮಸ್ಕಾರ. ಮೊದಲಿಂದಾಗಿ ನಮ್ಮ ಪ್ರೆಸ್ ಎಲ್ರಿಗೂ ಗುಡ್ ಈವ್ನಿಂಗ್, ನಮಸ್ಕಾರ. ನನ್ನ ಹೆಸರು ಶ್ರೇಯಾ ಭಾವ್ನ. ನಾನು ಅಂತರಂಗ ಚಿತ್ರದಲ್ಲಿ ನಾಯಕ ನಟಿಯಾಗಿ ಮಾಡಿದ್ದೀನಿ. ಇದರಲ್ಲಿ ನನ್ನ ಪಾತ್ರ ಅಂತ ಹೇಳೋದಾದ್ರೆ ಒಬ್ಬ ರೈಟರ್ ಆಥರ್ ವೈಫ್ ಆಗಿ ನನ್ನ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ಸೊ ಸರ್ ಆಲ್ರೆಡಿ ನಿಮ್ಗೆ ಹೇಳಿದ್ರು, ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ರು ಹಸ್ಬೆಂಡ್ ಅಥವಾ ವೈಫ್ ಅವರಿಬ್ಬರ ಮಧ್ಯೆ ಯಾರಾದರೂ ಒಬ್ರು ಸರಿ ಇಲ್ಲ ಅಂದರೆ ಯಾವ ರೀತಿ ತೊಂದರೆಗಳು ಎದುರಾಗ್ಬೋದು ಫ್ಯಾಮಿಲಿಯಲ್ಲಿ ಅನ್ನೋದ್ರ ಬಗ್ಗೆ. ಓಕೆನಾ, ಅದು ಹೆಂಡತಿ ಆದವಳು ಹಸ್ಬೆಂಡ್ ತನಗೆ ಟೈಮ್ ಕೊಡ್ತಿಲ್ಲ ಅನ್ನೋದನ್ನ ಅವಳು ಆಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಆಗ ಶಿ ಹ್ಯಾಸ್ ಟು ಗೋ ಇನ್ ಸಮ್ ಅದರ್ ವೇ. ಓಕೆನಾ, ಸೊ ಅದೇನಾಗುತ್ತೆ, ಅದು ಬೇರೆ ರೂಟಲ್ಲಿ ಹೋಗಿ ಅದು ಒಂದು ಕ್ರೈಮ್ ಥ್ರಿಲ್ಲರ್ ಆಗಿ ಒಂದು ಕನ್ವರ್ಟ್ ಆಗುತ್ತೆ. ನಾನ್ ವಿಲನ್ ಅಲ್ಲ ಸರ್, ಆಲ್ರೆಡಿ ಹೇಳಿದ್ರು ಉದಯ್ ಸರ್ ವಾಸ್ ದ ವಿಲನ್, ಅವರೇ ವಿಲನ್ ಆಗಿ ಈ ಪಾತ್ರವನ್ನ ಮಾಡಿದ್ರು. ಮತ್ತೆ ಅವರೇ ಹೀರೋ.
ಹೌದು ಸರ್, ಇದು ನನ್ನ ಮೊದಲನೇ ಸಿನಿಮಾ. ಮುಂಚೆ ಹೌದು ಮಾಡಿದ್ದಿದ್ರೆ ನನ್ನ ಸಿನಿಮಾ 5-4-3-2-1 ಅಂತ ಮಾಡಿದ್ವಿ. ಸೊ ಅದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ. ಸೊ ಅದು ಬಿಟ್ಟು ನಾನು ಮಾಡೆಲ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ಫ್ಯಾಷನ್ ಶೋ ಮಾಡೆಲ್ ಆಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಶೂಟ್ಸ್ ಆ ಥರ ಎಲ್ಲ ಮಾಡಿದ್ದೆ. ಸಿನಿಮಾ ಇದು ನನ್ನ ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮೊದಲನೇದಾಗಿ ನನ್ನ ಗುರುಗಳಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇದು ನನಗೆ ತುಂಬಾ ವಿಶೇಷವಾಗಿರುವಂತಹ ವೇದಿಕೆ ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗತ್ತೆ. ಪ್ರತಿಯೊಂದು ಕಲಾವಿದೆಗೂ ಒಂದು ಪ್ರತಿಯೊಂದು ಕಲಾವಿದನಿಗೂ ಒಂದು ಎಂಟ್ರಿ ಅನ್ನೋದು ತುಂಬಾನೇ ವಿಶೇಷ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನನ್ನ ಕೆರಿಯರ್ ಅಲ್ಲಿ, ನನ್ನ ಸಿನಿ ಕೆರಿಯರ್ ಅಲ್ಲಿ ನನಗೆ ಸಿಕ್ಕಂತ ಒನ್ ಆಫ್ ದ ಬೆಸ್ಟ್ ಎಂಟ್ರಿ ಅಂದ್ರೆ ನನಗೆ ನಾರಾಯಣ್ ಸರ್ ಗರಡಿನಲ್ಲಿ ನನಗ್ ಬಂದಿರೋದೇ ನನ್ನ ಅದೃಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕೊನೆ ಕ್ಷಣ ಇರೋವರೆಗೂ ಅದ್ ನಾನು ಯಾವತ್ತಿದ್ರು ಅದ್ ನಾನು ಪಾಲಿಸ್ತಾ ಹೋಗ್ತೇನೆ. ಅದಕ್ಕೆ ಅವರ ನಮಸ್ಕಾರ ಹೇಳ್ತಾ ಇದ್ದೀನಿ. ಆಸ್ ಆಲ್ವೇಸ್ ಎಲ್ಲರಿಗೂ ಗೊತ್ತು, ಐ ಥಿಂಕ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡಿದ್ರೆ ಒಂದು ದೊಡ್ಡ ಯೂನಿವರ್ಸಿಟಿ ಆಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಕೆಲಸ ಮಾಡಿದಷ್ಟು ನಮ್ಗೆ ಬರೀ ಆಕ್ಟಿಂಗ್ ಮಾತ್ರ ಅಲ್ಲ, ಜೀವನದ ಮೌಲ್ಯಗಳು ಹಾಗೆ ಡಿಸಿಪ್ಲಿನ್ ಕಲ್ಸ್ಕೊಡೋ ಅಂತ ಒಂದು ದೊಡ್ಡ ವ್ಯಕ್ತಿತ್ವ ಅಂತಂದ್ರೆ ಅದು ನಮ್ಮ ಎಸ್ ನಾರಾಯಣ್ ಸರ್ ಅಂತ ಹೆಮ್ಮೆ ಆಗತ್ತೆ. ಸೊ ಪ್ರೀತಿಯಿಂದ ನನ್ನ ಗಾಡ್ ಫಾದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅವ್ರ ಪಕ್ಕದಲ್ಲಿ ಇವತ್ತು ನಾನು ಕೂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಐ ಥಿಂಕ್ ಇಟ್ಸ್ ಮೈ ಆನರ್ ಅಂಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಅಂಡ್ ಅಗೇನ್ ಸರ್. ಇಟ್ಸ್ ಬೀನ್ ಲೈಕ್ 10-12 ವರ್ಷ ಆಯ್ತು ನಮ್ಮ ಚೆಲುವಿನ ಚಿಲಿಪಿಲಿ ಲಾಂಚ್ ಆಗಿ, ಇನ್ನೂ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಟ್ಟಂತ ಒಂದು ಟೈಮ್ ಪಂಕ್ಚುಯಾಲಿಟಿ, ಡಿಸಿಪ್ಲಿನ್ ಮತ್ತೆ ಹಾಗೆ ಒಂದು ತಗ್ಗಿ ಬಗ್ಗೆ ನಡೆಯುವಂತ ಒಂದು ದೊಡ್ಡ ಗುಣ ಅವ್ರು ಹೇಳ್ಕೊಟ್ಟು ಅದನ್ನ ಪಾಲಿಸ್ತಾ ಹೋಗ್ತಾ ಇದ್ದೀನಿ. ಅಂಡ್ ಇವತ್ತು ಕನ್ನಡ ಚಿತ್ರರಂಗ ತುಂಬಾನೇ ಒಂದು ವಿಭಿನ್ನ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆ. ಮುಂಚೆ ಎಲ್ಲ ಒಂದು ಆಯಾಮಗಳಿತ್ತು, ಒಂದು ಫಾರ್ಮುಲಾ ಹಾಕೊಂಡು ಸಿನಿಮಾಗಳನ್ನ ಮಾಡ್ತಾ ಇರುವಂತ ಒಂದು ಕಾಲ ಕೂಡ ಇತ್ತು. ಒಂದು 3 ಫೈಟ್, ಒಂದು 4 ಸಾಂಗ್, ಒಂದು ಸೆಟ್ ಸಾಂಗ್, ಒಂದು ಐಟಮ್ ಸಾಂಗ್, ಒಂದು ಪ್ಯಾಥೋ ಸಾಂಗ್, ಒಂದ್ 2-3 ಡುವೆಟ್ ಸಾಂಗ್, ಈ ತರ ಇದ್ರೆ ಒಂದು ಸಿನಿಮಾ ಆಗುವಂತರ ಇತ್ತು. ಆದ್ರೆ ಈಗ ಒಂದು ಸುಮಾರು ಒಂದು 5-6 ವರ್ಷದಿಂದ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳನ್ನ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅದರಲ್ಲಿ ಅರ್ಥಪೂರ್ಣವಾಗಿರುವಂತ ಕಾನ್ಸೆಪ್ಟ್ ಇರಬೇಕು, ಹಾಗೆ ಸೊಸೈಟಿಗೆ ಒಂದು ಎಲ್ಲೋ ಮೆಸೇಜ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಆಗಿರ್ಬೇಕು. ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಆ ತರ ಡೆವಲಪ್ ಆಗ್ತಾ ಆಗ್ತಾ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದ್ ನಿಂತಿದ್ದೀವಿ. ಮುಂಚೆ ಕನ್ನಡ ಸಿನಿಮಾನ ಅನ್ನೋರು ಈಗ ನಮ್ಮ ಕನ್ನಡ ಸಿನಿಮಾ ಅಂತ ಮಾತಾಡ್ಕೋತಾ ಇದೀವಿ. ಆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ. ಸೊ ಅಲ್ಲಿರುವಂತ ಎಲ್ಲಾ ಟೆಕ್ನಿಷಿಯನ್ಸ್ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ಸೊ ಇವತ್ತೆಲ್ಲರೂ KGF ಬಗ್ಗೆ ಮಾತಾಡ್ಕೋತೀವಿ, ಕಾಂತಾರ ಸಿನಿಮಾ ಮಾತಾಡ್ತೀವಿ, ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ. ಇವಾಗ ಸಿನಿಮಾ ಆಗೋದೇ ಕನ್ನಡ ಸಿನಿಮಾ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬೇರೆ ಇಂಡಸ್ಟ್ರಿಯವರು ಭಯ ಪಡ್ತಾ ಇದಾರೆ ಅಂಡ್ ಅದನ್ನ ಅಷ್ಟು ಪ್ರೀತಿಸ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿನ. ಸೊ ತುಂಬಾನೇ ಖುಷಿ ಆಗತ್ತೆ. ಆ ಒಂದು ಸಾಲಿಗೆ, ಆ ಒಂದು ಪ್ರಯತ್ನಕ್ಕೆ ಅಂತರಂಗ ಸಿನಿಮಾ ತಂಡನೂ ಸೇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಟೈಟಲ್ ತುಂಬಾನೇ ವಿಭಿನ್ನವಾಗಿದೆ ಅಂಡ್ ಖುಷಿಯಾಗೋ ವಿಚಾರ, ಒಂದು ಚೂರು ಬೇಜಾರಾಗೋ ವಿಚಾರ, ಹೌದು ನಮ್ಮ ಉದಯ್ ಅವರ ಕೊನೆಯ ಸಿನಿಮಾ. ಅವ್ರನ್ನ ಕೊನೆಯ ಬಾರಿಗೆ ನಾವು ಪರದೆ ಮೇಲೆ ಕೂಡ ನೋಡ್ಬೋದು. ಅದ್ಭುತವಾಗಿರೋ ನಟರನ್ನ ಹಾಕೊಂಡು ಅರ್ಥಪೂರ್ಣವಾಗಿರುವಂತ ಸಾಂಗ್ಸ್ ಇದೆ. ಹಾಗೆ ನಮ್ಮ ಚೇತನ್ ಸರ್ ಇವತ್ತು ಅವರು ಹೀರೋ, ಇವತ್ತು ಆಡಿಯೋ ರಿಲೀಸ್ ಅವ್ರಿಗೆ ಅವರೇ ಹೀರೋ. ಎಲ್ಲಾ ಕ್ರೆಡಿಟ್ಸ್ ಚೇತನ್ ಸರ್ಗೂ ಕೂಡ ಸಲ್ಲತ್ತೆ. ತುಂಬಾ ಸೊಗಸಾಗಿ ಪಿಕ್ಚರೈಸ್ ಮಾಡಿದ್ದಾರೆ, ಹಾಗೆ ತುಂಬಾ ಕನಸು ಹೊತ್ಕೊಂಡು ತುಂಬಾನೇ ಕಷ್ಟ ಪಟ್ಕೊಂಡು ಒಂದಷ್ಟು ಸೈಕಲ್ ಹೊಡ್ಕೊಂಡು ನಮ್ಮ ವಿಜಯ ಸೂರ್ಯ ಸರ್, ಯಾಕಂದ್ರೆ ಇವಾಗ ಪ್ರೊಡ್ಯೂಸರ್ಗಳು ಸಿಗೋದೇ ಕಷ್ಟ, ದುಡ್ಡು ಹಾಕಿ ಸಿನಿಮಾ ಮಾಡುವಂತ ಪ್ರೊಡ್ಯೂಸರ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಅಚ್ಚುಕಟ್ಟಾಗಿರುವಂತ ಒಂದು ಸಬ್ಜೆಕ್ಟ್ನ, ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ನ, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಡ್ರಾಮಾ, ಯಾವುದೋ ಒಂದು ಬೇರೆ ಯಾವುದೋ ಅಭಾಸಗಳಿಲ್ಲದೆ ಸಿನಿಮಾಗಳನ್ನ ತಗೊಂಡು ಹೋಗಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆಲ್ ದ ವೆರಿ ಬೆಸ್ಟ್ ಸರ್, ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಕಾನ್ಸೆಪ್ಟ್ ಇರುವಂತ ಸಿನಿಮಾಗಳು ಮಾಡಿ ನಿಮ್ಮಿಂದ ಒಂದಷ್ಟು ಕಲಾವಿದರಿಗೆ ಏನೋ ಒಳ್ಳೊಳ್ಳೆ ಪಾತ್ರಗಳು ಸಿಗ್ಲಿ. ಹಾಗೆ ಅನ್ನದಾತರು ಎಲ್ಎನ್ಆರ್ ಪ್ರೊಡಕ್ಷನ್ಸ್ ಅವ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್, ಬಿಕಾಸ್ ನಿಮ್ಮ ಪ್ಯಾಷನ್ ತುಂಬಾ ಖುಷಿ ಆಗತ್ತೆ. ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ಇಟ್ಕೊಂಡು ಅಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಸಿನಿಮಾ ಇಂಡಸ್ಟ್ರಿಗೂ ಕೂಡ ಒಂದಷ್ಟು ಒಳ್ಳೇದಾಗ್ಲಿ ಅಂತ ಸಿನಿಮಾಗಳನ್ನ ಮಾಡಕ್ ಬರ್ತಾ ಇದೀರ. ಸೊ ನಿಮ್ಮಿಂದ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ. ಇಲ್ಲಿರೋ ಎಲ್ಲಾ ತಂಡಕ್ಕೂ ಮತ್ತೊಮ್ಮೆ ನಾನು ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದೀನಿ. ಅಂಡ್ ಸಕ್ಸಸ್ ಸಿಗ್ಲಿ ಸಿನಿಮಾ. ಈಗ 100 ಡೇಸ್, 50 ಡೇಸ್ ಅಂತಲ್ಲ, ಪ್ರತಿಯೊಂದು ಮನಕ್ಕೆ ಮುಟ್ಟುವಂತ ಒಂದು ಪ್ರಯತ್ನ ಆಗ್ಲಿ. ಆ ಒಂದು ಕೆಲಸ ನಮ್ಮ ಬಾಬು ಸರ್ ಖಂಡಿತವಾಗ್ಲು ಮಾಡೇ ಮಾಡ್ತಾರೆ.
ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವರು ಹಾಗೆ ಹೊಸಬರನ್ನ ಖಂಡಿತವಾಗ್ಲೂ ಅವ್ರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕನ್ನಡಿಗರು ಕೂಡ ಅಷ್ಟೇ, ಅವ್ರು ಅಪ್ಪುಕೊಂಡು ತಪ್ಪುಕೊಂಡು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಒಳ್ಳೆ ಸಿನಿಮಾ ಆದ್ರೆ ಯಾವತ್ತು ಕೈಬಿಡಲ್ಲ. ಆಲ್ ದ ವೆರಿ ಬೆಸ್ಟ್. ಅಂತರಂಗದಿಂದ ತುಂಬಾ ಶುದ್ಧಿಯಿಂದ ಸಿನಿಮಾ ಮಾಡಿದ್ರ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ನಾರಾಯಣ್ ಸರ್ಗೆ, ರೂಪಿಕಾ ಮೇಡಮ್ಗೆ, ಹಾಗೆ ಇಡೀ ತಂಡಕ್ಕೆ ನಮಸ್ಕಾರ. ತಮ್ಮೆಲ್ರಿಗೂ ಕೂಡ ನಮಸ್ಕಾರಗಳು. ಅಂತರಂಗ ಚಿತ್ರದ ಪೋಸ್ಟರ್ ನ ನಾನು ಹೊರಗಡೆ ಬರ್ಬೇಕಾದ್ರೆ ನೋಡಿ ತುಂಬಾನೇ ಖುಷಿ ಪಟ್ಟೆ. ಯಾಕಂದ್ರೆ ನಮ್ಮ ಉದಯ್ ಸರ್ ನೋಡಿ ತುಂಬಾನೇ ಖುಷಿ ಆಗೋಯ್ತು. ಯಾಕಂದ್ರೆ ಒಬ್ಬ ಮಂಚ ನಮ್ಮ ಚಿತ್ರರಂಗದಲ್ಲಿ ನಟರಿಗೆ ಪರ್ಟಿಕ್ಯುಲರ್ಲಿ ಸಾವಿಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ನನಗೆ ತುಂಬಾನೇ ಖುಷಿ ಪಟ್ಟೆ. ಯಾಕಂದ್ರೆ ಒಬ್ಬ ನಟನಿಗೆ ಖಂಡಿತವಾಗ್ಲೂ ಸಾವಿಲ್ಲ. ಅವ್ರ ದೈಹಿಕವಾಗಿ ಇಲ್ದೆ ಇದ್ರು ಕೊನೆವರೆಗೂ ನಮ್ ಎಷ್ಟೇ ಜನರೇಷನ್ ಆದ್ರೂ ನೋಡೋದಕ್ ಸಿಗ್ತಾರೆ. ಅವ್ರು ಹೇಗೆ ನಡ್ಕೊಂತಾರೆ, ಹೇಗಿರ್ತಾರೆ ಅನ್ನೋದನ್ನ ನೋಡೋದಕ್ಕೆ ಸಿಗ್ತಾರೆ. ಅದೊಂಥರ ಲೈಫ್ ಟೈಮ್ ಉಳಿದು ಬಿಡುತ್ತೆ. ಸೊ ಇನ್ನ ಅವ್ರು ಮಾಡಿರೋ ಸಿನಿಮಾ ಇದು ಅಥವಾ ಇನ್ಯಾವ್ದಾದ್ರು ಇರ್ಬೋದು, ರಿಲೀಸ್ ಆಗದೆ ಇರೋದನ್ನು ಇನ್ನ ಇದೆ ಅನ್ನೋದು ನಿಜವಾಗ್ಲೂ ಖುಷಿ ಕೊಡೋ ವಿಷಯ. ಈ ಸಿನಿಮಾಗೆ ನಾನು ಖಂಡಿತವಾಗ್ಲೂ ಕಾಯ್ತೀನಿ. ಇದನ್ನ ಥಿಯೇಟರ್ ನಲ್ಲೇ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ಇಡೀ ಚಿತ್ರತಂಡಕ್ಕೆ ಶುಭವಾಗ್ಲಿ, ಪ್ರೊಡ್ಯೂಸರ್ಗೆ ಲಾಭವಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ಒಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದೀವಿ. ನಿರ್ಮಾಪಕರು ಯಾವುದೇ ಆಗ್ಲಿ ಇಲ್ಲ ಅಂತ ಹೇಳಿಲ್ಲ. ವೇಣು ಸೀನ್ ಮೇಲೆ ಬಂದು ಯಾವುದೇ ಇರಲಿ ನೀವು ಇಲ್ಲ ಅನ್ಬೇಡಿ, ಎಲ್ಲ ಅವ್ರಿಗೆ ಸವಲತ್ತು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಬಟ್ ನಮ್ಮ ನಿರ್ಮಾಪಕರು ಮಾತ್ರ ಬರಲ್ಲ, ಆದ್ರೆ ನನ್ಗೆ ಇವಾನ ಮಾತ್ರ ಬರಲ್ಲ. ತುಂಬಾ ಥ್ಯಾಂಕ್ಸ್. ಮೈಕ್ ಸರಿ ಇದೆಯಾ? ಗೆಳೆಯರೇ, ಮಾಧ್ಯಮ ಮಿತ್ರರೇ, ಚಿತ್ರತಂಡದ ನಿರ್ದೇಶಕರೇ, ನಿರ್ಮಾಪಕರೇ, ನಾಯಕ ನಾಯಕಿ, ಛಾಯಾಗ್ರಾಹಕರು, ನನ್ನ ಶಿಷ್ಯೆ ರೂಪಿಕಾ, ಎಲ್ಲರಿಗೂ ನಮಸ್ಕಾರಗಳು. ಅಂತರಂಗ, ಎಲ್.ಎನ್.ಆರ್. ಸಂಸ್ಥೆಯ ಅಂತರಂಗ, ಬಹಳ ಸುಂದರವಾದ ಶೀರ್ಷಿಕೆ ಅದು. ಅಂತರಂಗ ಕಲ್ಮಶವಾದ್ರೆ ಆ ಜರ್ನಿ ಅಷ್ಟೇ ಕಲ್ಮಶವಾಗಿರುತ್ತೆ. ಅಂತರಂಗ ಶುದ್ಧಿ ಆದಾಗ ಅದು ಶ್ರೇಷ್ಠ ವ್ಯಕ್ತಿತ್ವ ಆಗುತ್ತೆ. ಅಂತರಂಗ ಯಾವ ಅರ್ಥದಲ್ಲಿ ಶೀರ್ಷಿಕೆ ಇಟ್ಟಿದ್ದಾರೆ ಅಂತ ನಮ್ಮ ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ಒಟ್ಟಿನಲ್ಲಿ ಎರಡು ಗೀತೆಗಳು ಇವತ್ತು ನಾವು ನೋಡಿದ್ದೀವಿ, ಒಂದು ಕೇಳಿದೀವಿ, ಒಂದು ನೋಡಿದೀವಿ. ಗೀತೆ ಸೊಗಸಾಗಿದೆ, ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಚೇತನ್. ಚೇತನ್ ಚೆಲುವಿನ ಚಿತ್ತಾರದ ಒಂದು ಯಶಸ್ವಿ ಗೀತೆಯ ಗಾಯಕ. ಜನುಮದ ಗೆಳತಿ ಹಾಡನ್ನು ಅವರೇ ಹಾಡಿದ್ರು. ಆಕ್ಚುಲಿ ಅದು ಟ್ರ್ಯಾಕ್ ಹಾಡಿಸ್ತಾ ಇದ್ದೆ ನಾನು. ಆ ಟ್ರ್ಯಾಕ್ ಹಾಡುವಾಗ ಆ ಹುಡುಗನ ಆ ಇನ್ವಾಲ್ವ್ಮೆಂಟ್ ನೋಡ್ತಾ ನನಗೆ ಅದನ್ನ ಬೇರೆ ಗಾಯಕರ ಹತ್ರ ಹಾಡಿಸ್ಬೇಕು ಅಂತ ಅನ್ಸಿಲ್ಲ. ಅವ್ರಿಗೆ ಹೇಳಿದೆ ಈ ಹಾಡನ್ನ ಹಾಗೆ ಉಳಿಸ್ಕೋತೀನಪ್ಪ ನೀನ್ ಚೆನ್ನಾಗಿ ಹಾಡು ಅಂತ ಹೇಳಿ. ಆ ಹಾಡು ತುಂಬಾ ಜನಪ್ರಿಯತೆಯನ್ನ ಪಡ್ಕೊಳ್ತು. ಆ ಚಿತ್ರದಿಂದ ಆ ಹಾಡಿನಿಂದ ಆ ಚಿತ್ರಕ್ಕೆ ತುಂಬಾನೇ ಅನುಕೂಲ ಆಯ್ತು, ಒಳ್ಳೆ ಗೀತೆ ಆಗಿ ಬಂತು. ಇನ್ ಕವಿರಾಜ್ ಅವರು, ನಾಗೇಂದ್ರ ಪ್ರಸಾದ್ ಅವರು ತುಂಬಾ ಚೆನ್ನಾಗಿ ಬರೀತಾರೆ ಸಾಹಿತ್ಯ. ಅವ್ರಿಗೆ ಚೆನ್ನಾಗಿ ಬರೀತಾರೆ ಅಂತ ಹೇಳೋದು ತಪ್ಪಾಗುತ್ತೆ, ಅಷ್ಟು ಅದ್ಭುತವಾದ ಸಾಲುಗಳನ್ನ ಅವರು ಕೊಟ್ಟಿದ್ದಾರೆ. ಮತ್ತು ಛಾಯಾಗ್ರಹಕರು ಅಷ್ಟೇ ಸೊಗಸಾಗದನ್ನ ಚಿತ್ರೀಕರಣ ಮಾಡಿದ್ದಾರೆ. ಬಹಳ ಸಂತೋಷ, ಶುಭವಾಗಲಿ ಚಿತ್ರತಂಡಕ್ಕೆ. ನಿರ್ಮಾಪಕರೇ ಹೀರೋ ಅನ್ನೋದು ನನಗೆ ಹೇಳಲೇ ಇಲ್ಲ. ಈ ಕಾರ್ಯಕ್ರಮ ಬರುವವರೆಗೂ ನಾನು ನೋಡೋವರೆಗೂ ಗೊತ್ತಾಗ್ಲಿಲ್ಲ. ನೀವು ಹೇಳ್ಬೇಕಲ್ವ ಸರ್ ನಾನೇ ಹೀರೋ ಅಂತ. ಮೊದ್ಲಿತ್ತು ಹೀರೋ ಹೀಗೇ ಇರಬೇಕು ಅಂತ, ಆದ್ರೆ ಹೇಗ್ ಬೇಕಾದ್ರೂ ಇರಬಹುದು ಅನ್ನೋದನ್ನ ಪ್ರೂವ್ ಮಾಡಿದ್ದು ಯಾವುದು ಅಂದ್ರೆ ಚೈತ್ರದ ಪ್ರೇಮಾಂಜಲಿ. ಎಸ್, ಅಂದ್ರೆ ಅದು ಅಹಂಕಾರ ಅಂತಲ್ಲ, ಆ ಚಿತ್ರ ಹೇಳ್ತು ಬಹಳ ಜನಕ್ಕೆ ಸಂದೇಶ ಕೊಡ್ತದ್ದು. ಯಾಕೆಂದ್ರೆ ತೆರೆ ಅನ್ನೋದು ಒಂದು ಮಾಯೆ, ಅದು ತೆರೆ ಅನ್ನೋದು ತುಂಬಾ ಮಾಯೆ, ಸಿನಿಮಾನೇ ಮಾಯೆ. ಅದು ಯಾರನ್ನ ಸ್ವೀಕರಿಸುತ್ತೆ, ಯಾರನ್ನ ತಿರಸ್ಕರಿಸುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಸಿನಿಮಾ ಮಾಡುವಾಗ ಅಷ್ಟು ನೋವು ಅನುಭವಿಸಿದ್ವಿ ನಾವು. ಚೈತ್ರದ ಪ್ರೇಮಾಂಜಲಿ ಅನ್ನೋ ಒಂದು ಕಾವ್ಯಾತ್ಮಕ ಶೀರ್ಷಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡಕ್ ಹೊರಟಾಗ
ಆ ಶೀರ್ಷಿಕೆಯನ್ನ ಕೇಳಿ ಹೀರೋ ಯಾರು ಅಂತ ಕೇಳೋರು, ನಾವು ಹೇಳ್ತಾ ಇದ್ವಿ ಸರ್ ಇವರೇ ಅಂತ. ತುಂಬಾ ಅಪಮಾನ ಮಾಡಿದ್ದಾರೆ. ಬಹಳಷ್ಟು ಜನ ಅವ್ರ ಪಕ್ಕದಲ್ಲಿ ಇದ್ಕೊಂಡು, ಏ ನನ್ನ ಡ್ರೈವರ್ ಇವನಿಗಿಂತ ಚೆನ್ನಾಗಿದ್ದಾನಲ್ರಿ ಅಂತಲೂ ಹೇಳಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ, ನನಗೂ ಹೆದರ್ಸಿದ್ದಾರೆ. ಯಾವ ಥರ ಅಂದ್ರೆ, ಸುಂದರವಾಗಿರೋ ಮೂರು ನಾಯಕ ನಟರ ಹೆಸರು ಹೇಳಿ ಅವ್ರ ಸಿನಿಮಾಗಳೇ ಹೋಗಲ್ಲ ರೀ, ಇವ್ರ ಸಿನಿಮಾ ಹೋಗುತ್ತೆ ಅಂತ ಯಾರೀ ನೋಡ್ತಾರೆ ಇವ್ರನ್ನ ಅಂತ. ಅದೆಲ್ಲವನ್ನ ಸುಳ್ಳು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಲ್ಲದೆ ಒಂದು ಹೊಸ ಆಯಾಮವನ್ನ ತಂದುಕೊಟ್ಟಿದ್ದು ಚೈತ್ರದ ಪ್ರೇಮಾಂಜಲಿ. ಹಾಗಾಗಿ ನಾಯಕ ನಟರು ಯಾರು ಬೇಕಾದರೂ ಆಗಬಹುದು. ನಾನು ಯಾಕೆ ಮಾತು ಹೇಳ್ತಿದ್ದೀನಿ, ಇವತ್ತು ಈ ಗೀತೆಯನ್ನು ನೋಡುವಾಗ ಅವರ ನಡಿಗೆ, ಅವರ ನೋಟ, ಅವರ ಪ್ರೆಸೆನ್ಸ್ ನೋಡ್ತಾ ಇದ್ದೆ. ಅಂದ್ರೆ ಎಲ್ಲೂ ಅವರು ಅಭಿನಯ ಮಾಡಲಿಲ್ಲ, ಬಹುಶಃ ಆ ಪಾತ್ರವೇ ಹಾಗೆ ಅಂತ ಅನ್ಸುತ್ತೆ. ತುಂಬಾ ತುಂಬಾ ಸರಳವಾಗಿ ಕಾಣ್ತಾರೆ ತೆರೆ ಮೇಲೆ. ಅಂತರಂಗ ಅನ್ನೋ ಶೀರ್ಷಿಕೆಗೆ ತುಂಬಾ ಹೊಂದಿಕೆ ಆಗುವ ರೀತಿಯಲ್ಲಿ ಅವರ ಹಾವಭಾವಗಳೆಲ್ಲ ಕಾಣ್ತಾ ಇತ್ತು. ಶುಭವಾಗ್ಲಿ ನಿಮ್ಗೆ, ಚಿತ್ರ ಯಶಸ್ವಿ ಆಗ್ಲಿ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಅವರು ಬರೀ ನಿರ್ಮಾಪಕರು ಕಲಾವಿದರು ಅಷ್ಟೇ ಅಲ್ಲ, ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇಂಥವ್ರೆಲ್ಲೇ ಹೂಡಿಕೆ ಹಾಕಿದ್ರು ಕೂಡ ಅದು ನಷ್ಟ ಆಗಬಾರ್ದು, ಅವ್ರಿಗೆ ಬರೋ ಗಳಿಕೆ ಸಮಾಜಕ್ಕೆ ಲಾಭ ಆಗುತ್ತೆ. ಹಾಗಾಗಿ ಅವರ ಹಣ ಹೆಚ್ಚಿನ ಮಟ್ಟಿಗೆ ಹಣ ಬರಲಿ, ಚಿತ್ರ ಯಶಸ್ವಿ ಆಗಲಿ. ರೂಪಿಕಾ ಹೇಳಿದ ಹಾಗೆ ಕನ್ನಡ ಚಿತ್ರ, ಕನ್ನಡ ಚಿತ್ರರಂಗ ಇವತ್ತು ಪ್ರಕಾಶಮಾನವಾಗಿದೆ. ಕನ್ನಡದ ತಂತ್ರಜ್ಞರು ಬಹಳ ಗೌರವವಾಗಿ ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡುವಂತ ಒಂದು ವಾತಾವರಣವನ್ನ ಕನ್ನಡ ಚಿತ್ರರಂಗ ನಿರ್ಮಾಣ ಮಾಡಿಕೊಟ್ಟಿದೆ. ಆ ಸಾಲಿನಲ್ಲಿ ಈ ಸಿನಿಮಾನು ಸೇರ್ಲಿ ಅಂತ ನಾನು ಆಶಿಸ್ತೀನಿ. ಇನ್ನೆಲ್ಲ ಹೇಳ್ತಾ ಇದ್ರು ಪಂಚುವಲ್ ಅಂತ ಹೇಳಿ. ಪಂಚುವಲ್ ಅನ್ನೋದು ಬಹಳ ಮುಖ್ಯ. ಪ್ರತಿ ಮನುಷ್ಯನಿಗೆ ಸಮಯ ಪ್ರಜ್ಞೆ ಅನ್ನೋದು ಬಹಳ ಮುಖ್ಯ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳು ಆರಂಭ ಆಗಬೇಕು, ಸಮಯಕ್ಕೆ ಸರಿಯಾಗಿ ಕೆಲಸಗಳು ಶುರು ಆಗಬೇಕು, ಸಮಯಕ್ಕೆ ಸರಿಯಾಗಿ ಎಲ್ಲವೂ ಆಗ್ಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಂದು ಸಿನಿಮಾ ಶೂಟಿಂಗ್ ಮಾಡ್ತಿದ್ದೆ ನಾನು. ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿದೆ, ನಾಳೆ 4:30 ಇಲ್ಲಿ ಇರಬೇಕು, 5 ಗಂಟೆಗೆ ನಾನು ಶಾರ್ಟ್ ತೆಗಿಬೇಕು. ಏನ್ ಶಾರ್ಟ್ ಅದು? ಸೂರ್ಯ ಉದಯದ ಮೊದಲು, ಬಹಳ ಚೆನ್ನಾಗಿರುತ್ತೆ ಸ್ಕೈ ಅದು. ಅದೆಲ್ಲಿ ಸಿಗಿದೆ? ನಾವೆಲ್ಲ ಮೈಸೂರು ಉಳ್ಕೊಂಡಿದ್ವಿ, ಅಲ್ಲಿಂದ ಮೇಲ್ಕೋಟೆಗೆ ಬರಬೇಕು. ಯಾಕೆಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತಾವ್ ಯಾರು ನೋಡಿದ್ರೆ ಬೆಳಗಿನ ಜಾವ, ಆ ಜಾಗ ಅಷ್ಟು ಸುಂದರವಾಗಿರುತ್ತೆ, ಅಲ್ಲಿ ಶಾರ್ಟ್ ತೆಗಿಬೇಕು ಅಂತ ಮ್ಯಾನೇಜರ್ ಹೇಳಿದ್ದೆ. ನಾಯಕ ನಟರು ಬೇಗ ಬರ್ತಾರೆ ಅಂತ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ರು. 50 ಸಿನಿಮಾ ಆಗಿದೆ ನಂದು. 50 ಸಿನಿಮಾದಲ್ಲಿ ಸೆಟ್ಗೆ ಮೊದಲಿಗೆ ಆರಂಭದಲ್ಲಿ ಬರೋದು ನಾನೇ. ನಾನು ಬಂದ್ಮೇಲೆ ಎಲ್ಲರೂ ಬರೋದು. ಬಹುಶಃ ಇವತ್ತು ಕಾರ್ಯಕ್ರಮಕ್ಕೂ ಬಂದಿದ್ದು ನಾನೇ ಫಸ್ಟ್. ನಿಮಗಿಂತ ಮೊದಲು ಬಂದಿದ್ದೆ, ಅವ್ರಿಗಿಂತ ಮೊದಲು ನಾನು ಬಂದಿದ್ದೆ. ಯಾಕೆಂದ್ರೆ ನಮಗ್ ಭಯ, ಗಡಿಯಾರ ನಮ್ಮನ್ನು ದಾಟ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಭಯ, ಯಾರಾದ್ರೂ ಬಂದು ನನ್ನ ಕಾಯ್ತಿರ್ತಾರೆ ಅನ್ನೋ ಭಯ, ಆ ಭಯದಿಂದಾನೆ ಬದುಕಿದ್ದೀನಿ 50 ಸಿನಿಮಾನ ನಾನು. ಹಾಗಾಗಿ ಆ ಘಟನೆ ಏನಾಯ್ತು, 4:15 ನಾವು ಮೈಸೂರಿಂದ ಇಲ್ಲಿ ಬಂದ್ವಿ, 4:30 ಮೇಲ್ಕೋಟೆ ಬಂದ್ರೆ ದೊಡ್ಡ ಬಂಡೆ, ಬಂಡೆ ಮೇಲೆ ಹೀರೋ ಓಡಾಡ್ತಾ ಇದ್ದಾರೆ. ಏನಾಗೋಯ್ತು, ಏನೇ ಇವತ್ತು ನಾನು ತಡವಾಗಿ ಬಂದ್ಬಿಟ್ನಲ್ಲ, ನನ್ನ ಹೀರೋ ಬಂಡೆ ಮೇಲೆ ಓಡಾಡ್ತಿದ್ದಾನಲ್ಲ. ಕಾರ್ ನಿಲ್ಸ್ಬಿಟ್ಟು ಬೇಗ ಬೇಗ ಕ್ಯಾಮ್ರಾ ಮ್ಯಾನ್ ಕರ್ಕೊಂಡು, ಕ್ಯಾಮ್ರಾ ಬಂದಿಲ್ಲ ಇನ್ನು, ಬೈತಾ ಇದ್ದಾನೆ, ಕ್ಯಾಮ್ರಾ ಹೀರೋ ಬಂದಿದ್ದಾರೆ ಕ್ಯಾಮ್ರಾ ಬಂದಿಲ್ವಲ್ಲ ಅಂತೇಳಿ. ಸರಿ, ಅರ್ಧ ಬೆಟ್ಟ ಹತ್ತಿದ್ಮೇಲೆ ಕ್ಯಾಮ್ರಾ ಬಂತು, ಕೂಗದೆ ಅಲ್ಲಿಂದ ಬೇಗ ಕ್ಯಾಮ್ರಾ ತಗೊಂಬರ್ರಿ ಅಂತ. ಹತ್ರ ಹೋದ್ರೆ ಅಲ್ಲಿ ಇದ್ದಿದ್ದು ಯಾರು ಗೊತ್ತಾ, ನನ್ನ ಸಿನಿಮಾ ಹೀರೋ ಅಲ್ಲ, ರಜನಿಕಾಂತ್ ಅವರು. ಆಶ್ಚರ್ಯ ಆಗೋಯ್ತು. ಅವ್ರು ಬಂದು ಕಾಯ್ತಾ ಇದಾರೆ, ಅವ್ರ ಯೂನಿಟ್ ಬಂದಿಲ್ಲ, ಯಾರು ಬಂದಿಲ್ಲ, ನಾನು ಹೋಗಿದ್ದೀನಿ, ನನ್ನ ಹೀರೋ ಬಂದಿಲ್ಲ. ಸರಿ, ಅವ್ರೇನ್ ಅನ್ಕೊಂಡ್ರು, ಡೈರೆಕ್ಟರ್ ಬಂದ್ಬಿಟ್ರು ನನ್ನ ಸಿನಿಮಾ ಹೀರೋ ಅಂತ, ನಾನು ಅನ್ಕೊಂಡೆ ನನ್ನ ಹೀರೋ ಅಲ್ಲಿದ್ದಾರೆ ಅಂತ. ಕೋಇನ್ಸಿಡೆಂಟ್, ಹೋದಿ ನಮಸ್ಕಾರ ಮಾಡಿದ್ವಿ ಅಷ್ಟೇ, ಅಷ್ಟೇ ಸಂತೋಷ. ಅದಾದ ನಂತರ ನಾನು ಅವ್ರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ನಾವೆಲ್ಲ ಆ ಕಡೆ ದೂರ ಬಂದು ಕೂತ್ಕೊಂಡ್ವಿ. 2-3 ನಿಮಿಷದಲ್ಲಿ ಅವ್ರ ಚಿತ್ರತಂಡ ಬಂತು, ಅವ್ರು ಶಾರ್ಟ್ ತಗೊಂಡ್ರು. ಅವ್ರು ಈ ಕಡೆ ಬಂದ್ರು, ಸೂರ್ಯ ಉದಯ ಆಗೋಯ್ತು, ಸೂರ್ಯ ಮೇಲ್ ಬಂದ್ಬಿಡ್ತು. ನಿಮ್ಗೆ ಗೊತ್ತು, ಬೆಳಗಿನ ಸೂರ್ಯ ಪ್ರತಿ ಸೆಕೆಂಡ್ಗೆ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಇರತ್ತೆ. ನಾನು ಶಾರ್ಟ್ ತೆಗಿಯಕ್ಕೆ ಆಗ್ಲೇ ಇಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಚಿತ್ರರಂಗದಲ್ಲಿ ಸಮಯಕ್ಕೆ ಗೌರವ ಕೊಡೋರು
ಚಿತ್ರರಂಗದಲ್ಲಿ ಅಂತಲ್ಲ, ಯಾವುದೇ ರಂಗದಲ್ಲಿ ಯಾವುದೇ ವೃತ್ತಿಯಲ್ಲಿ ಸಮಯ ಪಾಲನೆ ಕರ್ತವ್ಯ ಪಾಲನೆ ಯಾರು ಮಾಡ್ತಾರೆ ಅವರೆಲ್ಲ ಎತ್ತರಕ್ಕೆ ಬೆಳೆದಿರ್ತಾರೆ. ಬೇರೆ ನಾನೇನು ಹೇಳಕ್ ಹೋಗಲ್ಲ, ಯಾಕೆಂದ್ರೆ ನಾನು ಮೇಷ್ಟ್ರ ಅಲ್ಲ, ನನ್ನ ಅನುಭವವನ್ನು ಒಂದು ಹೇಳ್ಕೊಂಡೆ ಅಷ್ಟೇನೆ. ಹಾಗಾಗಿ ಸಮಯ ಪ್ರಜ್ಞೆ ಸಮಯ ಪಾಲನೆ ಅನ್ನೋದು ಬಹಳ ಮುಖ್ಯ. ಈ ಕಾರ್ಯಕ್ರಮಕ್ಕೆ ಇದು ಅನ್ವಯಿಸೋದಿಲ್ಲ, ಆದ್ರೆ ನನ್ನದೊಂದು ಘಟನೆ ಹೇಳಬೇಕಾಗಿತ್ತು, ಹೇಳಿದೆ. ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದಾರೆ ಬಾಬು ಅವರು. ನನ್ನ ಪಿ ಆರ್ ಬಾಬು ಅವರು ಈ ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಬಂದರು, ಒಳ್ಳೆ ನಿರ್ಮಾಪಕರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮುಖ್ಯವಾಗಿ ಉದಯ್ ಬಗ್ಗೆ ಹೇಳಬೇಕು. ಉದಯ್ ಇವತ್ತು ಇಲ್ಲ, ಒಳ್ಳೆ ಹುಡುಗ ಆತ. ದೊಡ್ಡ ದೊಡ್ಡ ಕಲಾವಿದರಿಗೆ ಡೂಪ್ ಹಾಕ್ತಾ ಇದ್ರು. ನನ್ನ ವೀರಪ್ಪನ ವೀರ ಪರಂಪರೆ ಸಿನಿಮಾಗೆ ಸುದೀಪ್ ಅವ್ರಿಗೆ ಡೂಪ್ ಹಾಕೋದಕ್ಕೆ ಬಂದಿದ್ರು. ತುಂಬಾ ಚೆನ್ನಾಗಿ ಪಾಲಿಂಗ್ ಶಾಟ್ ಎಲ್ಲ ಒಂದೊಂದೇ ಟೇಕಲ್ಲಿ ಕೊಡ್ತಾ ಇದ್ರು. ಆಮೇಲೆ ನಾನು ಹೇಳ್ತಾ ಇದ್ದೆ, ಇಷ್ಟು ಚೆನ್ನಾಗಿ ನೀನು ಪರ್ಫಾರ್ಮ್ ಮಾಡ್ತೀಯಲ್ಲಪ್ಪ, ಯಾಕೆ ಪಾತ್ರಗಳು ಮಾಡಬಾರ್ದು, ನನಗ್ಯಾರು ಸರ್ ಕೊಡ್ತಾರೆ, ಕರೀತಾರೆ, ಅಲ್ಲಿಂದ ಹಾರು ಅಂತಾರೆ, ಇಲ್ಲಿಂದ ಹಾರು ಅಂತಾರೆ, ಓಡ್ ಹೋಗು ಅಂತಾರೆ, ಅಷ್ಟೇ ಮಾಡ್ತಾ ಇದ್ದೀನಿ ಸರ್. ಆಯ್ತು, ನನ್ನ ಮುಂದಿನ ಚಿತ್ರಕ್ಕೆ ನೀನೇ ಖಳನಾಯಕ ಅಂದೆ. ಅದೇ ರೀತಿ ನನ್ನ ಮುಂದಿನ ಚಿತ್ರದಲ್ಲಿ ಉದಯ್ಗೆ ಒಂದು ಪ್ರಧಾನ ಪಾತ್ರ, ದುಷ್ಟ ಅನ್ನೋ ಸಿನಿಮಾದಲ್ಲಿ ದೊಡ್ಡ ಪಾತ್ರವನ್ನು ಕೊಟ್ಟು ಅವನ್ನ ನಾನು ಪ್ರಧಾನ ಭೂಮಿಗೆ ಕರ್ಕೊಂಡ್ಬಂದೆ. ಅದಾದ ನಂತರ ದಕ್ಷ ಸಿನಿಮಾದಲ್ಲಿ ಪಾತ್ರ ಕೊಟ್ಟೆ ಅವರಿಗೆ. ಇನ್ನೂ ಚೆನ್ನಾಗಿ ಬೆಳೀತಕ್ಕಂತ ಎಲ್ಲ ಸಾಮರ್ಥ್ಯ ಅವರಲ್ಲಿತ್ತು, ಪ್ರತಿಭೆ ಇತ್ತು, ಆದರೆ ಚಿತ್ರರಂಗಕ್ಕೆ ಅವ್ರನ್ನ ಉಳಿಸ್ಕೊಳ್ಳಂತ ಅದೃಷ್ಟ ಇರಲಿಲ್ಲ. ಇವತ್ತು ಅವ್ರು ನಮ್ಮ ಜೊತೆಯಲ್ಲಿ ಇಲ್ಲ, ವಿಷಾದ ಇದೆ. ನಿಮ್ಮ ಚಿತ್ರ ಯಶಸ್ವಿ ಆಗಲಿ. ಆಮೇಲೆ ಜುನೇಜಾ ಅನ್ನೋರಲ್ಲ, ಅವರು ಕೂಡ ಒಳ್ಳೆ ಕಲಾವಿದರು. ಸಣ್ಣ ಸಂಭಾಷಣೆನ ಅವ್ರ ಕೈಯಲ್ಲಿ ಹೇಳಿಸೋರು ಕೂಡ ನಗು ಬರುತ್ತೆ, ಅಷ್ಟು ಒಳ್ಳೆ ಕಲಾವಿದರು. ಭಗವಂತ ಅವ್ರನ್ನ ಬೇಗ ಕರ್ಕೊಂಡ್ಬಿಟ್ಟ. ಅವ್ರು ಇವತ್ತು ಇಲ್ಲ, ಈ ಚಿತ್ರದಲ್ಲಿ ಇದ್ದಾರೆ. ಅವರನ್ನ ಮತ್ತೆ ನೋಡುವಂತ ಒಂದು ಸುಯೋಗ ಅಭಿಮಾನಿಗಳಿಗಿದೆ. ಸಿನಿಮಾವನ್ನ ನೋಡಿ ಗೆಲ್ಲಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿ, ನಿಮ್ಮ ಸ್ಫೂರ್ತಿಯಿಂದ ಅವರು ಮತ್ತು ಹತ್ತಾರು ಚಿತ್ರಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ಚೈತನ್ಯ ಸ್ಫೂರ್ತಿ ಸಿಗಲಿ ಅಂತ ಹೇಳ್ತಾ ನಾನು ಈ ಚಿತ್ರತಂಡಕ್ಕೆ ಶುಭ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಹೇಳಿ ಸರಿ, ಬೇಗ ಬರ್ತಾರೆ, ತುಂಬಾ ಬೇಗ. ಎಷ್ಟು ಅಂದ್ರೆ ಯಾರು ಹೆದರ್ಸ್ಬಿಟ್ಟಿದ್ದಾರೆ, ಬೈತಾರೆ ಅಂತ. ಚಿಕ್ಕ ಮಗು ಆವಾಗ, ತುಂಬಾ ಚಿಕ್ಕ ಮಗು, ಜೊತೆಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ದೆ, ಭಯ ಅದಕ್ಕೆ, ಬೈದ್ಬಿಡ್ತೀನಿ ಅಂತ. ನಾನು ಯಾವತ್ತೂ ಬೈದಿಲ್ಲ, ಯಾಕೆ ಅಂದ್ರೆ ಆ ಮಗುಗೆ ಯಾವತ್ತು ಶಿಸ್ತು ಅಷ್ಟು ಚೆನ್ನಾಗಿತ್ತು. ಆಮೇಲೆ ಕರ್ತವ್ಯ ನಿಷ್ಠೆ, ಯಾವಾಗ್ಲೂ ಕೂಡ ಡೆಡಿಕೇಶನ್ ಬಹಳ ಮುಖ್ಯ. ನಾವು ಏನೇ ಮಾಡಿದ್ರು ಕೂಡ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಹಾಗಾಗಿ ಆ ಮಗುಗೆ ಅವತ್ತು ಅಷ್ಟು ಆ ಡೆಡಿಕೇಶನ್, ಆಮೇಲೆ ಸಿನ್ಸಿಯಾರಿಟಿ ಇತ್ತು. ನಾನೇನೋ ಸಾಧಿಸ್ಬೇಕು, ಏನೋ ಮಾಡಬೇಕು ಅನ್ನೋದು ಆ ಮಗುವಿನಲ್ಲಿತ್ತು. ಹಾಗಾಗಿ ಬೆಳೆದಿದ್ದಾರೆ, ಇನ್ನೂ ಬೆಳಿಬೇಕಾಗಿತ್ತು. ನನ್ನ ಪ್ರಕಾರ ಇನ್ನೂ ಚೆನ್ನಾಗಿ ಬೆಳಿಬೇಕಾಗಿತ್ತು. ಒಳ್ಳೆ ದಿನಗಳು ಬರುತ್ತೆ, ನಿಮ್ಮನ್ನ ಎದುರು ಕೊಂಡೊಯ್ಯುತ್ತೆ. ಶುಭವಾಗ್ಲಿ ನಿಮ್ಗೆ. ಧನ್ಯವಾದಗಳು. ಅವ್ರ ತಾಯಿಯವರು ಕೂಡ ಇಲ್ಲಿದ್ದಾರೆ, ಬಹಳ ಎಮೋಷನಲ್ ಆಗ್ತಿದ್ದಾರೆ. ರೂಪಿಕಾ ಅವ್ರ ತಾಯಿ ಕೂಡ ಧನ್ಯವಾದಗಳು. ಇವ್ರು ಹಿಂದಿರುವಂತಹ ಶಕ್ತಿ